ಬಿದರ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಹಾಗೂ ಹಣ್ಮೂಪಾಜಿ ಗೆಳೆಯರ ಬಳಗದಿಂದ ನಗರದಲ್ಲಿ 1000 ಮೀಟರ್ ಉದ್ದದ ಕನ್ನಡ ಬಾವುಟದ ಮೆರವಣಿಗೆ ನಡೆಯಿತು ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ರು ಸೋ ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಸೂರ್ಯಕಾಂತ ನಾಗಮಾರಪಳ್ಳಿ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಜೊತೆಗೆ ರಾಜರಾಮ ಚಿಟ್ಟ ಜೊತೆಗೆ ವಿರೂಪಾಕ್ಷ ಗಾದಿಗೆ ಆಗಿರಬಹುದು ಶ್ರೀಮಂತ ಸಪಾಟೆ ಚಲನಚಿತ್ರ ನಟ ಹಣ್ಮೂಪಾಜಿ ಅಭಿಷೇಕ ಹಿರೇಮಠ ಮುಂತಾದವರು ಪಾಲ್ಗೊಂಡಿದ್ದರು ಇನ್ನು ಮೆರವಣಿಗೆಯು ಪ್ರಮುಖ ಬೀದಿಗಳ ಮೂಲಕ ಪೂಜ್ಯ ಚನ್ನಬಸವ ಪಟ್ಟದೇವರು ರಂಗಮಂದಿರದವರೆಗೂ ಜರುಗಿತು ಇನ್ನು ಮೆರವಣಿಗೆಯಲ್ಲಿ ಅಲಂಕೃತ ರಥದಲ್ಲಿ ಕನ್ನಡ ತಾಯಿ ಭುವನೇಶ್ವರಿ ಭಾವಚಿತ್ರ ಜೊತೆಗೆ ಆಟೋಗಳ ಮೇಲೆ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರಗಳು ಕೂಡ ಇದ್ದವು ಇಸಿನು ಬಿದರ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಕೇತಕಿ ಶೈಕ್ಷಣಿಕ ಜೊತೆಗೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗಿರಬಹುದು ಜೊತೆಗೆ ಹಣ್ಮೂಪಾಜಿ ಗೆಳೆಯರ ಬಳಗದಿಂದ ನಗರದಲ್ಲಿ 1000 ಮೀಟರ್ ಉದ್ದದ ಕನ್ನಡ ಬಾವುಟದ ಮೆರವಣಿಗೆ ನಡೆಯಿತು ಎಸ್ ದೃಶ್ಯಾವಳಿಯಲ್ಲಿ ಕೂಡ ನಾವು ನೋಡ್ತಾ ಇದೀವಿ ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಬಾವುಟದ ಮೆರವಣಿಗೆಗೆ ಚಾಲನೆ ಕೂಡ ನೀಡಲಾಯಿತು ಇನ್ನು ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರಾಗಿರುವಂತ ಸೂರ್ಯಕಾಂತ ನಾಗಮಾರಪಳ್ಳಿ ಆಗಿರಬಹುದು ಜೊತೆಗೆ ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ರಾಜರಾಮ್ ಚಿಟ್ಟ ಆಗಿರಬಹುದು ವಿರೂಪಾಕ್ಷ ಗಾದಗಿ ಶ್ರೀಮಂತ ಸಪಾಟೆ ಆಗಿರಬಹುದು ಚಲನಚಿತ್ರ ನಟ ಹಣ್ಮೂಪಾಜಿ ಅಭಿಷೇಕ ಹಿರೇಮಠ ಮುಂತಾದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇನ್ನು 67ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಇದು ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಕ್ಷಣ ಕ್ಷಣದ ಸುದ್ದಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂಸ್